ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ದೇವೇಗೌಡರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ ನಿಖಿಲ್ ಹಾಗೂ ರೇವತಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಪತ್ನಿ ರೇವತಿ ಅವರ ಹುಟ್ಟುಹಬ್ಬದಂದೇ ಆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಈ ಖುಷಿಯ ಸಮಯದಲ್ಲೇ ಕುಮಾರಸ್ವಾಮಿ ತಾನು ತಾತನಾಗುತ್ತಿರುವ ವಿಷಯವನ್ನು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ ಹೌದು ನಿಖಿಲ್ ಹಾಗೂ ರೇವತಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಿಖಿಲ್ ರೇವತಿ ಮದುವೆ ಮೆಹಂದಿ ಸಮಯದಲ್ಲಿ ಸೆರೆ ಹಿಡಿದ ಫೋಟೋ ಹಂಚಿಕೊಂಡ ಸ್ಯಾಂಡಲ್ವುಡ್ ಯುವರಾಜ ಹ್ಯಾಪಿ ಬರ್ಡೇ ಲವ್ ಎಂದು ಬರೆದುಕೊಂಡಿದ್ದಾರೆ ನಿಖಿಲ್ ತಂದೆಯಾಗುತ್ತಿರುವ ವಿಚಾರ ತಿಳಿದು ಅಭಿಮಾನಿಗಳು ಕೂಡ ಶುಭ ಹಾರೈಸಿದ್ದಾರೆ ಮೊದಲ ಲಾಕ್ಡೌನ್ ಸಂದರ್ಭದಲ್ಲಿ ಏಪ್ರಿಲ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತರಂದು ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿ ಬಿಡದಿ ತೋಟದ ಮನೆಯಲ್ಲಿ ಸರಳವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಸ್ಯಾಂಡಲ್ವುಡ್ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿ ಸತಿಪತಿಯಾಗಿ ಒಂದು ವರ್ಷವಾಯಿತು ಕಳೆದ ವರ್ಷ ಇದೇ ಸಮಯಕ್ಕೆ ಕೊರೊನಾ ಲಾಕ್ಡೌನ್ ಮಧ್ಯೆ ಆಪ್ತರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಆ ವಿಶೇಷ ಸಂದರ್ಭದಲ್ಲಿ ನಿಖಿಲ್ ಪತ್ನಿಗಾಗಿ ಸುಂದರವಾದ ಪತ್ರವೊಂದನ್ನು ಬರೆದಿದ್ದರು ವಿವಾಹದ ಫೋಟೋಗಳನ್ನು ನಲ್ಲಿ ಶೇರ್ ಮಾಡಿ ಪತ್ನಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸಿದ್ದರು ಇದೀಗ ಪತ್ನಿಯ ಹುಟ್ಟುಹಬ್ಬದಂದೇ ಗುಡ್ ನ್ಯೂಸ್ ಹೊರಬಿದ್ದಿದೆ ಪತ್ನಿಯ ಬಗ್ಗೆ ಅಂದು ಪತ್ರ ಬಹಳ ರೊಮ್ಯಾಂಟಿಕ್ ಆಗಿ ಬರೆದಿದ್ದರು ಸರಿಯಾಗಿ ಒಂದು ವರ್ಷದ ಹಿಂದೆ ಈ ದಿನ ನೀವು ನನ್ನ ಬದುಕಿಗೆ ಬಂದಿರಿ ಅಲ್ಲಿಂದ ಇಲ್ಲಿಗೆ ನಮ್ಮ ಬದುಕಿನಲ್ಲಿ ಬಹಳಷ್ಟು ಮರೆಯಲಾಗದ ಸುಂದರ ಕ್ಷಣಗಳು ಬಂದು ಹೋಗಿವೆ ನಾವಿಬ್ಬರು ನಮ್ಮಿಬ್ಬರನ್ನು ಕಂಡುಕೊಂಡಿದ್ದಕ್ಕೆ ಅದೃಷ್ಟಶಾಲಿಗಳು ಎಂದಿದ್ದರು ಬದುಕು ನೇರವಾದ ರಸ್ತೆ ಅಲ್ಲ ಎಂಬುದು ಅರಿವಾಗಿದೆ ಅಲ್ಲಿ ಬಹಳಷ್ಟು ತಡೆಗಳಿವೆ ನಾನು ಸರಾಗವಾಗಿ ಪ್ರಯಾಣಿಸುತ್ತಿರುವುದಕ್ಕೆ ನೀವೇ ಕಾರಣ ಎಂದಿದ್ದರು ಹೆಣ್ಣಾಗಿ ಹುಟ್ಟುವುದು ಸುಲಭವಲ್ಲ ನಾವು ನಮ್ಮ ಗುರಿಗಳನ್ನು ತಲುಪುತ್ತೇವೆ ಸಾಧಿಸುತ್ತೇವೆ ಮತ್ತು ಕುಟುಂಬವನ್ನು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿಸುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ಮಾಡುವ ತ್ಯಾಗದ ಪ್ರಮಾಣವು ಪ್ರಶಂಸನೀಯಕ್ಕಿಂತ ಹೆಚ್ಚಾಗಿದೆ ಎಂದಿದ್ದರು ಇದೀಗ ಐದು ತಿಂಗಳ ಗರ್ಭಿಣಿ ರೇವತಿ ಸಿಂಪಲ್ ಆಗಿರೋ ಸ್ಯಾಂಡಲ್ವುಡ್ ಕಪ್ ತೋರಿಕೆಗಿಂತ ಚಿಕ್ಕ ಪುಟ್ಟ ವಿಚಾರಗಳಲ್ಲೇ ಖುಷಿ ಕಾಣ್ತಾ ಖುಷಿಯಾಗಿದ್ದಾರೆ ಗುಡ್ ನ್ಯೂಸ್ ಕೇಳಿದ ತಕ್ಷಣ ನಿಖಿಲ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಶುಭಾಶಯಗಳ ಮಹಾಪೂರವನ್ನೇ ತಿಳಿಸುತ್ತಿದ್ದಾರೆ ಈ ವಿಡಿಯೋ ನಿಮ್ಗಿಷ್ಟವಾದಲ್ಲಿ ನಮ್ಮ ಫಿಲ್ಮಿ ಎಕ್ಸ್ಪ್ರೆಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಧನ್ಯವಾದಗಳು